ಹೇ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಶೀತಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಕ್ಯಾಲ್ಪ್ ಡಿಟಾಕ್ಸ್ ಟ್ರೀಟ್ಮೆಂಟ್ನ ತೋರಿಸ್ಕೊಡ್ತೀನಿ. ಬಟ್ ಅದಕ್ಕೂ ಮುಂಚೆ ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿಬಿಡಿ. ಇವಾಗ ಬನ್ನಿ ವಿಡಿಯೋ ಶುರು ಮಾಡೋಣ. ಡ್ಯಾಂಡ್ರಫ್ ಆಗೋದು ಒಂದು ತುಂಬಾ ಕಾಮನ್ ಪ್ರಾಬ್ಲಮ್. ಅದರಲ್ಲೂ ಚಳಿಗಾಲದಲ್ಲಿ ಡ್ಯಾಂಡ್ರಫಿಂದ ತಲೆಯಲ್ಲಿ ಕಡಿತ ಜಾಸ್ತಿ ಅನಿಸುತ್ತೆ. ಸೊ ನೀವು ಬರೀ ಶ್ಯಾಂಪು ಮತ್ತು ಕಂಡೀಷ್ನರ್ ಯೂಸ್ ಮಾಡೋದು ಸಾಕಾಗಲ್ಲ ಈ ಡ್ಯಾಂಡ್ರಫ್ ಮತ್ತು ಪ್ರಾಡಕ್ಟ್ ಬಿಲ್ಡಪಿಂದ ಮುಕ್ತಿ ಪಡೆಯೋಕ್ಕೆ. ಸೊ ತಿಂಗಳಲ್ಲಿ 2-3 ಸಲ ಈ ಸ್ಕ್ಯಾಲ್ಪ್ ಡಿಟಾಕ್ಸ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಡ್ಯಾಂಡ್ರಫಿಂದ ಆಗೋ ಕಡಿತ ಮತ್ತು ಪ್ರಾಡಕ್ಟ್ ಬಿಲ್ಡಪ್ ಎಲ್ಲ ಕಮ್ಮಿ ಅನಿಸುತ್ತೆ. ಅಷ್ಟೇ ಅಲ್ಲದೆ ಕೂದಲು ಚೆನ್ನಾಗಿ ಬೆಳೆಯೋಕ್ಕೂ ಕೂಡ ಶುರುವಾಗುತ್ತೆ. ಸೊ ಬನ್ನಿ ಈ ಸ್ಕ್ಯಾಲ್ಪ್ ಡಿಟಾಕ್ಸ್ ಟ್ರೀಟ್ಮೆಂಟ್ನ ಹೇಗೆ ತಯಾರು ಮಾಡೋದು ಅಂತ ನೋಡೋಣ. ನಿಮಗೆ ಇದಕ್ಕೆ ಕೇವಲ 3 ವಸ್ತುಗಳು ಬೇಕಾಗುತ್ತೆ. ಅದರಲ್ಲಿ ಮೊದಲನೇದು ಬಂದು ಬೇಕಿಂಗ್ ಸೋಡಾ 1 ಟೀಸ್ಪೂನ್. ಬೇಕಿಂಗ್ ಸೋಡಾ ನಿಮಗೆ ಹೊಟ್ಟು ನಿವಾರಣೆಗೆ ಸಹಾಯ ಮಾಡೋದಲ್ಲದೆ ನಿಮ್ಮ ನೆತ್ತಿಯನ್ನು ಕೂಡ ಕ್ಲೀನ್ ಮಾಡುತ್ತೆ. ನೆಕ್ಸ್ಟ್ 1/2 ಟೀಸ್ಪೂನಷ್ಟು ಚಕ್ಕೆ ಪುಡಿ. ಚಕ್ಕೆ ಪುಡಿ ಈ ಸ್ಕ್ಯಾಲ್ಪ್ ಡಿಟಾಕ್ಸ್ ಟ್ರೀಟ್ಮೆಂಟಲ್ಲಿ ಒಂದು ಎಕ್ಸ್ಫೋಲಿಯಂಟ್, ಅಂದರೆ ಒಂದು ಸ್ಕ್ರಬ್ ಥರ ಕೆಲಸ ಮಾಡುತ್ತೆ. ನಾವು ನಮ್ಮ ಮುಖ ಮತ್ತು ಬಾಡಿಯಿಂದ ಡೆಡ್ ಸ್ಕಿನ್ನ ರಿಮೂವ್ ಮಾಡೋದಕ್ಕೆ ಫೇಸ್ ಮತ್ತು ಬಾಡಿ ಸ್ಕ್ರಬ್ನ ಹೇಗೆ ಯೂಸ್ ಮಾಡ್ತೀವೋ ಅದೇ ರೀತಿ ನಮ್ಮ ನೆತ್ತಿಯಿಂದ ನಾವು ಈ ಡೆಡ್ ಸ್ಕಿನ್ನ ಮತ್ತು ಪ್ರಾಡಕ್ಟ್ ಬಿಲ್ಡಪ್ನ ರಿಮೂವ್ ಮಾಡೋದಕ್ಕೋಸ್ಕರ ಈ ಸ್ಕ್ಯಾಲ್ಪ್ ಡಿಟಾಕ್ಸ್ ಟ್ರೀಟ್ಮೆಂಟಲ್ಲಿ ಚಕ್ಕೆ ಪುಡಿನ ಉಪಯೋಗಿಸ್ತೀವಿ. ಲಾಸ್ಟಲ್ಲಿ 2 ಟೇಬಲ್ಸ್ಪೂನ್ ಆಲಿವ್ ಆಯಿಲ್ನ ಆ್ಯಡ್ ಮಾಡ್ತಿದ್ದೀನಿ. ನೀವು ಬರೀ ನಿಮ್ಮ ನೆತ್ತಿಗೆ ಇದನ್ನು ಉಪಯೋಗಿಸೋದ್ರಿಂದ ಭಾಳ ಮಾಡ್ಕೊಳ್ಳೋ ಅಗತ್ಯ ಇರೋಲ್ಲ, ಇಲ್ಲಿ ತೋರಿಸಿರುವಷ್ಟೇ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಆಲಿವ್ ಆಯಿಲ್ ಯಾಕೆ ಉಪಯೋಗಿಸ್ತಿದ್ದೀನಿ ಅಂದರೆ ಆಲಿವ್ ಆಯಿಲ್ ನಿಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ ಆ್ಯಂಡ್ ನಿಮ್ಮ ಕೂದಲನ್ನು ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡುತ್ತೆ. ಅದೂ ಅಲ್ಲದೆ ನಾನು ಕೊಬ್ಬರಿ ಎಣ್ಣೆ ಮತ್ತು ಬಾದಾಮಿ ಎಣ್ಣೆನ ಹೇರ್ ಆಯಿಲಿಂಗ್ ಮಾಡಬೇಕಾದ್ರೆ ಉಪಯೋಗಿಸ್ತೀನಿ. ಸೊ ಈ ಸ್ಕ್ಯಾಲ್ಪ್ ಡಿಟಾಕ್ಸ್ ಟ್ರೀಟ್ಮೆಂಟಲ್ಲಿ ನಾನು ಆಲಿವ್ ಆಯಿಲ್ನ ಉಪಯೋಗಿಸ್ತಿದ್ದೀನಿ. ಮತ್ತು ನೀವು ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆನ ಇದರಲ್ಲಿ ಉಪಯೋಗಿಸೋದು ಬೇಡ, ಆಮೇಲೆ ಮಸಾಜ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ನೀವು ಇದರ ಆಲಿವ್ ಆಯಿಲ್, ಕೊಕೊನಟ್ ಆಯಿಲ್ ಇಲ್ಲ ಅಂದರೆ ಆಮಂಡ್ ಆಯಿಲ್ನ ನಿಮಗೆ ಯಾವ್ದು ಚೆನ್ನಾಗಿ ಅನಿಸುತ್ತೋ ನೀವು ಅದನ್ನು ಈ ಸ್ಕ್ಯಾಲ್ಪ್ ಡಿಟಾಕ್ಸ್ ಟ್ರೀಟ್ಮೆಂಟಲ್ಲಿ ಉಪಯೋಗಿಸ್ಬೋದು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ನಿಮ್ಮ ಕೂದಲನ್ನು ಭಾಗ ಭಾಗ ಮಾಡಿಕೊಂಡು ನೆತ್ತಿ ಮೇಲೆ ಈ ಪ್ರಾಡಕ್ಟ್ನ ಹಚ್ಕೊಳ್ಳಿ. ಅದಾದಮೇಲೆ 3-5 ನಿಮಿಷದ ತನಕ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ, ಆಮೇಲೆ 1 ಅವರ್ ತನಕ ಹಾಗೆ ಬಿಟ್ಬಿಡಿ. ಆಮೇಲೆ ನಿಮ್ಮ ರೆಗ್ಯುಲರ್ ಶ್ಯಾಂಪು ಆ್ಯಂಡ್ ಕಂಡೀಷ್ನರಿಂದ ಹೇರ್ ವಾಶ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ನಮ್ಮ ಸ್ಕ್ಯಾಲ್ಪ್ ಡಿಟಾಕ್ಸ್ ಟ್ರೀಟ್ಮೆಂಟ್ ಮುಗೀತು ಆ್ಯಂಡ್ ಇವತ್ತಿನ ವಿಡಿಯೋ ಕೂಡ ಮುಗೀತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ವಿಡಿಯೋ ಕೆಳಗೆ ಕಾಣಿಸುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ ಏನಿದೆಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಅದ್ರ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ.